ಚಿಕ್ಕ ಸಮುದಾಯ ಆದರೂ ಕೂಡ ಅಲ್ಲಿ ಏಳೂರು ಕೇಳೂರು ಯಾರು ಇಲ್ಲ ಅನ್ನೋ ಒಂದು ಸಂಘ ಆಗೋಗ್ಬಿಟ್ಟಿದೆ ಇವತ್ತು ಪರಿಸ್ಥಿತಿ. ಅವರು ಅಧಿಕಾರಿಗಳು ಅವರ ವಲಯದಲ್ಲಿ ಅವ್ರು ಏನ್ ಮಾಡಬೇಕು ಅವ್ರು ಅಷ್ಟು ಮಾಡ್ತಾವ್ರೆ, ಅದು ನಮಗೆಲ್ಲ ಗೊತ್ತಾಗೋದಿಲ್ಲ. ಆದ್ರೆ ಕಾರ್ಯಕಾರಿ ಸಮಿತಿ ಇದ್ದು ಅದು ಕೆಲಸ ಮಾಡಿದಾಗ ಅದು ಸದ್ಯ ಬೇರೆ ಇರ್ತದೆ. ಆದ್ರೆ ಅವರು ನಮ್ಮ ಕಾರ್ಯಕಾರಿ ಸಮಿತಿ ಮಾಡಿದ ಸದ್ಯ ಬೇರೆದಕ್ಕೆ ಆದ್ರೆ ಇಂತ ಮಾಡಬೇಕಾಗಿತ್ತು. ನಮ್ಮ ದುರಂತ ಅಥವಾ ವಿಪರ್ಯಾಸ ಅದೇನಾದ್ರೂ ಆದ್ರೂ ಪರವಾಗಿಲ್ಲ. ಇನ್ನು ಮುಂದೆ ಇವಾಗ ಏನು ನಾವು ಒಂಥರ ಶಾಶ್ವತವಾಗಿ ವಿರೋಧ ಪಕ್ಷ ಆಗಿ ಇದ್ಬಿಡಬೇಕು ಒಕ್ಕಲಿಗರ ಸಂಘಕ್ಕೆ ಅಂತ ಒಂದು ತೀರ್ಮಾನ ಮಾಡಿದ್ವಿ. ಒಕ್ಕಲಿಗರ ಸಂಘದ ಉಳಿವಿನ ಹೋರಾಟ ಸಮಿತಿ ಅಂತ ಮಾಡ್ಕೊಂಡು ಶಾಶ್ವತವಾಗಿ ಏನು ಮುಂದೆ ಕಾರ್ಯಕಾರಿ ಸಮಿತಿ ಬಂದ್ರುವೆ ಮಾಡುವಂತ ತಪ್ಪುಗಳನ್ನ ಇದ್ದಿ ತೋರಿಸ್ಕೊಂಡು ಹೋಗಲೇಬೇಕಾದಂತ ಅನಿವಾರ್ಯತೆ ಇದೆ. ಇದ ಹಿರಿಯರ ಒಂದು ನೇತೃತ್ವದಲ್ಲಿ ವಿಸ್ತರಿಸಿ ಇದನ್ನ ಮುಂದೆ ಮಾಡ್ಕೋ ಹೋಗೋಣ ಅಂತ ಅನ್ಕೊಂಡು ಅನ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಏನು ಎರಡು ಮೂರು ದಿನದಿಂದ ಈ ಚಟುವಟಿಕೆ ಮಾಡಿದೀವಿ ಹೋರಾಟ, ಇದೊಂದು ತಾರ್ಕಿಕ ಅಂತ್ಯಕ್ಕೆ ಹೋಗ್ಬೇಕು. ಅದಕ್ಕೋಸ್ಕರ ಈಗೇನು ನಮ್ಮ ಅಧಿಕಾರಿಗಳು ಅವ್ರೇನು ನಮ್ಗೆ ಏನು ಅನಿಸ್ತದೆ ಏನು ಮಾಡ್ತಾ ಇಲ್ವಲ್ಲ ಹೊರಗಿದ್ದವರು ಅಂತ ನಮ್ಗೆ ಹೊರಗಡೆ ಅನಿಸ್ತದೆ. ಆದ್ರೆ ಅವ್ರು ಇಷ್ಟೆಲ್ಲ ಹೇಳಿದ್ಮೇಲೆ ಅವರ ಇದರಲ್ಲಿ ಏನ್ ಮಾಡ್ಬೇಕು ಅದನ್ನ ಮಾಡಿದ್ದಾರೆ ಅನ್ನುವಂಥದ್ದು ನಮಗೊಂದು ಸ್ವಲ್ಪ ಈ ಹೋರಾಟಗಾರರಿಗೆ ಒಂದು ತೃಪ್ತಿ. ಜೊತೆಗೆ ಮುಂದೆ ಈಗ ಸ್ವಾಮೀಜಿಗಳು, ಯಾಕೆಂದ್ರೆ ಈಗ ನಾವು ಎಷ್ಟೇ ಬಡದಾಡಿದ್ರು ಬಹಳ ದೊಡ್ಡ ಶಕ್ತಿ ಅಂದ್ರೆ ಸ್ವಾಮೀಜಿಗಳು ಮತ್ತೆ ನಮ್ಮ ಮಿನಿಸ್ಟ್ರು ಇದೆ. ಎರಡು ಕಡೆಗೂ ಅವರ ದೃಷ್ಟಿಯ ಹಿಂಗಾಗಿದೆ ಸ್ವಾಮಿ, ದಯಮಾಡಿ ನೀವು ಇದಕ್ಕೆ ಈಗ ಹೇಳ್ದಂಗೆ ಸರ್ಕಾರದ ಆದೇಶನ ಸರ್ಕಾರನೇ ಬದಲಾಯಿಸ್ಬೇಕು. ಆ ನಿಟ್ಟಿನ ಒಂದು ಪ್ರಯತ್ನ ಮಾಡೋಣ. ನಮ್ಮ ದೇವೇಗೌಡರು ಮಾತಾಡ್ತಾರೆ, ಬೆಳಗ್ಗೆ ರಾತ್ರಿನೂ ಬಂದಿದ್ದು ಮತ್ತೆ ಬೆಳಗ್ಗೆನೂ ಕೂಡ ಏನೋ ಸಭೆಗಳಿದ್ದಾವೆ ಅಂತೇಳಿ ಬಂದು ಮಾತಾಡ್ಕೊಂಡು ಹೋದ್ರು. ಈಗ ನಾವು 5 ಗಂಟೆಗೆ ಅಲ್ಲಿ ಸ್ವಾಮೀಜಿಗಳನ್ನ ಮಠಕ್ಕೆ ಹೋಗ್ಬಿಟ್ಟು ಎಲ್ಲರೂ ಅವ್ರಿಗೆ ದಯಮಾಡಿ ಇದನ್ನ ಒಂದು ಫೋನ್ ಹಾಕಿ ಅಲ್ಲೇ ಒಂದು ಕೆಲಸ ಆಗೋ ಥರ ಮಾಡೋಕೆ ಒಂದು ಪ್ರಯತ್ನ ಮಾಡೋಣ. ಮಾಡಲೇಬೇಕು ಅಂತೇಳಿ ಇದಾಗಲೇಬೇಕು, ಯಾಕೆಂದ್ರೆ ಇದು ಬಿಟ್ಕೊಟ್ರೆ ಇಂಥ ಆಸ್ತಿ ಅಮೂಲ್ಯವಾದ ಆಸ್ತಿ ಮನಸ್ಸುಗಳು ಬರುಕಾಗದೇ ಇದ್ರು ಅವ್ರ ಆಶಯಗಳು ಇಲ್ಲೇ ಇದಾವೆ. ಅವ್ರ ಮನಸ್ಸುಗಳೆಲ್ಲ ಇದೇನಾದ್ರು ಮಾಡ್ರಪ್ಪ ಅನ್ನುವಂಥದ್ದು ಇದೆ. ಇದನ್ನ ಯಾವುದೇ ಕಾರಣಕ್ಕೂ ಈ ಹೋರಾಟನ ನಿಲ್ಸಬೇಡ, ನಿರಂತರ ತಗೊಂಡೋಗೋಣ. ಈಗ 5 ಗಂಟೆಗೆ ಅಲ್ಲಿ ಹೋಗೋಣ. ಹೋಗಾದಿ ಅವ್ರ ಸ್ವಾಮೀಜಿಯವರು ಏನ್ ಹೇಳ್ತಾರೆ ಅದೆಲ್ಲಾನು ಕೇಳ್ಕೊಂಡು ಹೋರಾಟನ ಮುಂದುವರ್ಸೋಣ ಅಂತ ಹೇಳ್ತಾ ನಮ್ಮ ದೇವೇಗೌಡರು ಮಾತು ಮುಂದುವರಿಸ್ತಾರೆ. ಶಾಸಕ ಬಂಧುಗಳಿಗೆ ನಮಸ್ಕಾರ. ವಿಚಾರ ನಮ್ಮ ಸಿದ್ದಯ್ಯನವ್ರ ಮುಖಾಂತರ ನಮಗೂ ಗೊತ್ತಾಗಿದ್ದು, ಇವೆಲ್ಲ ತಪ್ಪಿಳ್ಕೊಂಡ್ಬಿಟ್ಟಿದ್ದೀವಿ. ಒಕ್ಕಲಿ ಸಂಘದಲ್ಲಿದ್ದೀರಿ, ಏನ್ ಕಟ್ಟಾಕಿದ್ರಿ ಇದ್ರಿ ಅಂತ ನಾವೇನ್ ಮಾಡಿದೀವಿ ಅಂತ ನಿಮ್ಗೆ ತಿಳಿಸ್ತೀವಿ. ನಮಗೆ ವಹಿಸಿರೋ ಕೆಲಸ ಏನೋ ಓದಿದ್ರು ಆ ಕೆಲಸನ ಪ್ರಾಮಾಣಿಕ ಕೆಲಸ ಅಂತ ಖಂಡಿತ ಮಾಡ್ತೀವಿ. ಈಗ ಇಮ್ಮಿಡಿಯೇಟ್ ಆಗಿ ತಕ್ಕಣ ತಿಳಿಸ್ತಕ್ಕಣ ಏನಾಯ್ತು ಅಂದರೆ ನನಗೆ ಹೇಳಿದ್ರು ನಾನು ಅದೇ ಡೀಟೇಲ್ಸ್ ಕೊಡಿ ಅಂತೇಳಿ ಎಲ್ಲ ಮಂತ್ರಿಗಳಿಗೆ ಲೆಟರ್ ಮಾಡಿ ಸ್ವಾಮೀಜಿಗೆ ಮಾಡಿ ದೇವೇಗೌಡರು ಮಾಡಿ ಬಂದವರಿಗೆ ಮಾಡಿ ಕಳ್ಸೋಟ್ಬಿಟ್ಟು ಅವ್ರು ಮಿನಿ ಹೋಟೆಲ್ ತಗೋದು. ಅಂದ್ರೂ ಸಹ ಮುಂಚೆನೆ ಅಶೋಕ್ ಅವ್ರ ಮನೆಗೆ ಹೋಗ್ಬಿಟ್ಟು ಬೆಳಿಗ್ಗೆ ಬೆಳಿಗ್ಗೆನೆ ಹೋಗಿದ್ದೆ. ನಾನು ಬಿಜೆಪಿ ಎಂ ಎಲ್ ಸಿ ಪಟ್ಟುಕೋಬೇಡಿ, ನಾವು ಇಲ್ಲಿ ಪ್ರೊಟೆಸ್ಟ್ ಮಾಡ್ತೀವಿ, ಇವತ್ತು ಆಶೀರ್ವಾದ ಮಾಡ್ಬೇಕು ಅಂತ ಹೇಳ್ತಂದೆ. ಅವ್ರಿಗೇನು ಮಾತಾಡಲಿಲ್ಲ, ಅವ್ರು ಕೂತಿರು ಕಡೆ ಕಾಫಿ ಕೊಡಿಸಿದ್ರು, ಆಯ್ತು ಮಾತಾಡ್ತೀನಿ. ಆಮೇಲೆ ನಮ್ಮ ಡಿಪಾರ್ಟ್ಮೆಂಟ್ ನಮ್ಮ ಸಿ ಒ ಸಿದ್ದಯ್ಯನವ್ರೆಲ್ಲ ಬಂದಾಗ ಏನೋ ಹೇಳ್ಬಿಟ್ಟಿದ್ದಾರೆ, ಅದು ಗೊತ್ತಿಲ್ಲ ನನಗೆ. ಇಲ್ಲ ಅವತ್ತೇನು ಹೇಳಿದ್ರು, ಡಿ ಸಿಗೆ ಫೋನ್ ಮಾಡಿದ್ರು, ಡಿ ಸಿಗೆ ಫೋನ್ ಮಾಡಿದ್ದೆ. ಅದಾದ್ಮೇಲೆ 4-5 ಜನ ಎಲ್ಲ ಡೈರೆಕ್ಟರ್ಗಳೆಲ್ಲ ಬಂದಿದ್ದಾರೆ. ಅವರು ಡಿ ಸಿ ಫೋನ್ ಮಾಡಿದ್ಮೇಲೆ ಮೀಟಿಂಗ್ ಎಲ್ಲಿದ್ದೀರಾ ಅಂತ ಕೇಳಿದ್ರು. ಮೀಟಿಂಗ್ನಲ್ಲಿ ಇದ್ದೀನಿ, ಬನ್ನಿ ಅಲ್ಲೇ ಮಾತಾಡೋಣ ಅಂತ. ಅಲ್ಲಿ ಏನು ಹೇಳಿ ನಂತರ ಅಲ್ಲಿ ಅಲ್ಲಿ ನಡೆದಿದ್ದು ಅಷ್ಟೇ ಅಷ್ಟೇ ನಡೆದಿದ್ದು. ಅದರಿಂದ ಎಲ್ಲ ಬುದ್ಧಿ ಜೀವಿಗಳು ಇರೋದು ಬೆಂಗಳೂರಿನವರು, ಹಳ್ಳಿಯವರೇನಲ್ಲ. ಯಾವ ಆಸ್ತಿನೂ ಯಾವ ಧರ್ಮದವರು ಬಿಟ್ಕೊಟ್ಟಿಲ್ಲ, ಯಾವ ಸಮಾಜದವರು. ನಾವು 1967 ಇಂದ ಪೊಸಿಷನ್ ಇರೋದು, ಅಡ್ವರ್ಟ್ ಪೊಸಿಷನ್ ಅಂತ ಇವ್ರು ರೂಲ್ಸ್ ಗೊತ್ತಿದೆ. ನಮಗೆ ಮಾಡ್ಕೊಡ್ಬೋದು, ಒಂದೇ ಒಂದು ಏನ್ ಮಾಡ್ಬೇಕು, ಕ್ಯಾಬಿನೆಟ್ ಬಿಟ್ಬಿಟ್ಟು ಇವತ್ತೆಲ್ಲ ಮಂತ್ರಿಗಳು ಮೀಟ್ ಮಾಡಕ್ ಹೋದಂತೆ ಸುಧಾಕರ್ ಸಿಕ್ಕಿದ್ರು ಮೀಟಿಂಗ್ ಬರ್ತಾ ಇರುವಾಗ. ಸುಧಾಕರ್ ನೀವು ಡಿ ಸಿ ಮಾತಾಡ್ಬೇಕು ಅಂತ ಹೇಳಿ ಒಕ್ಕಲ್ಸನ ಕೊಟ್ಟ, ಹೋಮ್ ಮಿನಿಸ್ಟ್ರಿಗೆ ಒಂದು ಕೊಟ್ಟಿದ್ದೀನಿ ಲೆಟರ್. ಇನ್ನು ಮಿಕ್ಕದ ಲೆಟರ್ ನಮ್ಮ ಹತ್ರ ಇದೆ, ದೇವೇಗೌಡರಿಗೆ ಡೆಲ್ಲಿ ಕಳ್ಸಿಕೊಟ್ಟಿದ್ದೀನಿ, ವಾಟ್ಸಪ್ ಅಲ್ಲಿ ಕಳಿಸಿ ಅವ್ರು ಪಿ ಎಂ ಮಾತಾಡಿದ್ದೀನಿ. ಸ್ವಾಮೀಜಿ ಅವ್ರು ನೋಡಿದ್ವಿ, ಸ್ವಾಮೀಜಿ ಆಯ್ತು ನೀವು ಸ್ಟ್ರೈಕ್ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರು. ಪುನಃ ಅಲ್ಲೇನು ಹಿಂಗೆ ಹೇಳಿದ್ದಾರೆ, ಇದೇನು ಹಂಗೆ ಹೇಳ್ಬಿಟ್ರಂತೆ ಡಿ ಸಿಗೆ ಡಿ ಸಿ ಬಿಡಬೇಕು ಅಂತ ಹೇಳಿದಾರಂತೆ ಅಂತ.
ನಮ್ಮ ಹತ್ರ ಹೇಳಿದ್ರು ನೀವು ಫ್ಲೆಕ್ಸ್ ಶುರು ಮಾಡಿದ್ರು ಅಡ್ಮಿನಿಸ್ಟ್ರೇಟರ್ ನಾವೇ ಎಲ್ಲ ತಪ್ಪು ಮಾಡಿಬಿಟ್ಟಿಲ್ಲ ನಮ್ಗೇನು ಗೊತ್ತೇ ಇರಲ್ಲ ನಾವು ಬಂದಾಗ ಯಾರ ಎಸ್ಟೇಟ್ ಆಫೀಸರ್ ಇರ್ತಾರೆ ಅದಕ್ಕೊಬ್ರು ಚೇರ್ಮನ್ ಇರ್ತಾರೆ ಅದು ಗೊತ್ತಿರ್ತದೆ ಅಷ್ಟೇ ಇದು ಜಮೀನು ಕೊಟ್ಟಾಗ್ಲೇ ಇದ್ಲಿಂಗಪ್ಪ ಮುಖ್ಯಮಂತ್ರಿಗಿದೆ ಎಂ ಬಿ ಕೃಷ್ಣಪ್ಪನವರು ಇದ್ದಾಗ ಒಂದೇ ಜಾತಿಯವ್ರಿಗೆ ಇಷ್ಟಪಟ್ರು ಅಂತ ಹೇಳ್ತಾರೆ ಅಂದ್ಬಿಟ್ಟು ಅವ್ರಿಗೆ ಕೊಟ್ಟು ನೀವು ಬರ್ಸ್ಕೊಳ್ರಪ್ಪ ಅಂದರು ಅಲ್ಲಿವರೆಗೂ ಇವ್ರು ಯಾರು ನಂಬ್ಕೊಂಬಿಟ್ರು ಬರ್ಸ್ಕೊಳ್ಳಿಲ್ಲ ಆಮೇಲೆ ಏನೋ ಡಾಕ್ಯುಮೆಂಟ್ ಸಿಕ್ಕಿದ್ರು ಈವನ್ ತಿಮ್ಮಣ್ಣವರು ನಮ್ಮ ಸಂಘಕ್ಕೆ ಬಂದಿದ್ರು ಕೆಂಚಪ್ಪಡ್ರಂತೆ ಕ್ಷಣಿತಾಗಿ ಬಂದಿರಲ್ಲ ಬಂದು ಹೇಳೋದು ಅದೆಲ್ಲ ನಾವು ರಾಜಿ ಮಾಡ್ಕೊಳ್ಳೋಣಪ್ಪ ನಮ್ಮ ಸ್ವಲ್ಪ ಗುಡಿಯಿತು ಅದು ಬಿಟ್ಟು ಅವ್ನು ಮಾಡ್ಕೋಬೋದಾಗಿತ್ತು ಅವರು ಕೋರ್ಟ್ ಕೊಟ್ಟರು ಅದು ರಿನ್ಯೂವಲ್ ಆಗಿಲ್ಲ ಈಗಲೇ ಒಂದು ಕಾಲ ಮುಚ್ಚಿಲ್ಲ ಏನು ಮಾಡಬೇಕು ಅಂದ್ರೆ ಈಗ ಸಿ ಎಂ ಕರೆಸೋದು ಅದಕ್ಕೆ ಪ್ರವೇಶ ಮಾಡಬೇಡ್ರಪ್ಪ ಅಂತ ಹೇಳಿಟ್ಟು ಅದು ನೀಟ್ ನೀಟ್ ಗ್ರ್ಯಾಂಡ್ ಪಾರ್ಕ್ ಕಳಿಸ್ಬೋದು ನಾವು ಈಗಿನ ರೇಟ್ ಕೊಡಿದ್ರೆ ನಾವೇ ನೀವು ಎಲ್ಲ ಬಿಲ್ಡಿಂಗ್ ಎಲ್ಲ ಮಾಡ್ತಾರೆ ಅದೆಲ್ಲ ಆಗೋದಿಲ್ಲ ಮುಟ್ಟಂಗಿತ್ತು ಅದನ್ನು ಕೊಡಿ ಅಂತ ಕೇಳ್ಕೋಬೇಕು ಅಂತ ಬಿಟ್ಟರೆ ಬೇರೆ ಏನು ನಾವೇನು ಮಾಡಿದ್ರು ಆಗಲ್ಲ ನೀವು ಹೇಗೆ ಡಿಸೈಡ್ ಮಾಡಿರೋದಂಗೆ ನಾವು ಹೋಗಿ ಕುಲಗುರುಗಳಿದಾರಲ್ಲ ಸ್ವಾಮೀಜಿಯವ್ರನ್ನ ಇಟ್ಕೋಬೇಕು ದೇವೇಗೌಡರಿಗೂ ಮಾತು ಕೇಳ್ತಾರೆ ಮುಖ್ಯಮಂತ್ರಿಗಳು ಅವರನ್ನು ಮೀಟ್ ಮಾಡಿ ನಾವು 8 ಜನ 7 ಜನ ಮಂತ್ರಿಗಳಿದ್ದಾರೆ ಅವ್ರ ಮನೆ ತಕ್ಕ ನಾವೆಲ್ಲ ಹೋಗಿ ಒಂದು ರೆಪ್ರೆಸೆಂಟೇಟಿವ್ ಕೊಟ್ಟು ನೀವು ಇನ್ವಾಲ್ವ್ ಆಗಿ ಮುಖ್ಯಮಂತ್ರಿಗೆ ಮಾತಾಡಿ ಅಂತ ಹೇಳಿ ಮಾಡಬೇಕೇ ಹೊರತು ನಾವು ಇಲ್ಲೇನು ಕೂತ್ಕೊಂಡು ಏನು ಮಾಡಿದ್ರು ಇದು ಒಳ್ಳೆ ಕೆಲಸ ಮಾಡಿದ್ವಿ ನಾನು ಅದನ್ನ ಲೆಟರ್ ಕೊಟ್ಕೊಂಡಿದ್ದವನು ನಾನು ಬರ್ತೀನಿ ಅಂತ ಹೇಳಿದ್ದೆ ನಾನು ಮುಖ್ಯಮಂತ್ರಿಗಳು ಹೋದ್ರು ಅಂತ ಮೈಸೂರು ಹೊರಟಾಗಿದ್ದೆ ಗೊತ್ತಾಯ್ತಾ ನರಿಗೆ ಕೂಗಿದ್ರೆ ಕಿವಿ ಮುಟ್ಟಲ್ಲ ನಾನು ಒಬ್ಬನ ಕೈಲಿ ಆಗಲ್ಲ ಇದು ಅದರಿಂದ ನಮ್ಮ ಮಂತ್ರಿಗಳಾದರು ಎಮ್ ಎಲ್ ಎಗಳಾದರೂ ನೀವೆಲ್ಲ ಸೇರ್ಕೊಂಡ್ರೆ ಮಾತ್ರ ಸಾಧ್ಯ ಇದನ್ನು ಅಸಾಧ್ಯ ಏನಂತ ಸಾಧ್ಯವಾಗ್ತದೆ ಕೆಲಸ ಇದು ನಾವು ಅಡ್ವರ್ಟ್ಸ್ವರ್ಷದಿಂದ ನಾವಿದ್ದೀವಿ ಯಾರು ಇದ್ರೊಳಗೆ ಕಾಲಿಕ್ತಿರ್ಲಿಲ್ಲ ನೋಡಿ ಒಕ್ಕಲಿಗರನ್ನ ಯಾವ ಮಟ್ಟಕ್ಕೆ ಅನ್ಕೊಂಡ್ರು ಅಂತ ಯಾರು ಒಳಗೆ ಇಟ್ಟಿಲ್ಲ ಕಾಲನ್ನ ಎದುರ್ಕೊಳ್ಳೋರು ಈಗ ನಾವು ಹೇಳ್ದಂಗೆ ಮ್ಯಾನೇಜ್ಮೆಂಟ್ ಇದ್ರೆ ಬಿಡವ ಒಂದು ವಾಟ್ಸಪ್ ಮೆಸೇಜ್ ಹಾಕಿದ್ರೆ 2 ಲಕ್ಷ ಇರೋದು ಆ ಒಂದು ಶಕ್ತಿಗೆ ಹಾಕೊಂಡ್ಬಿಟ್ಟಿದ್ದೀವಿ ಅದರಿಂದ ದಯವಿಟ್ಟು ನಾವೆಲ್ಲ ಒಟ್ಟಿಗೆ ಹೋಗಿ ಸ್ವಾಮಿ ಕೇಳಬೇಕು ನಾವು ದಂಡಿ ಕುತ್ತೀವಿ ಮಟ್ಟತ್ರೆ ಮಟ್ಟದ್ರೆ ಕೂತಾರೆ ಅವ್ರು ಕುಲಗುರುಗಳು ಬಾಲಗಂಗಾನಾಥ ಸ್ವಾಮೀಜಿ ಸುಮ್ಮನೆ ಕೂತ್ಕೋತಿದ್ರ ತಕ್ಷಣ ಮಾತಾಡ್ತಿದ್ರು ವಾಯ್ಸ್ ಮಾಡೋರು ಅದರಿಂದ ಇವ್ರು ವಾಯ್ಸ್ ಮಾಡಬೇಕು ಮಾಡಿದ್ರೆ ಕೂತ್ಕೊಂಡ್ಬಿಟ್ಟು ಕೆಲಸ ಸ್ವಾಮೀಜಿನೋ 4-5 ವರ್ಷ ಸ್ವಾಮೀಜಿ ಆದಾಗ ಹೊರತಾಗಾದ್ರೂ ಪರವಾಗಿಲ್ಲ ಈಗ ನಮ್ಮ ಸಮಾಜ ಅವ್ರ ಜೊತೆ ಇದ್ದೀವ ಸಮಾಜ ಇದೆ ಅವ್ರು ನಾವು ಅವ್ರ ಸಮಾಜದಲ್ಲಿ ನಮ್ಮ ಕುಲಗುರುಗಳಾದಾಗ ಮುಖ್ಯಮಂತ್ರಿಗಳೆಲ್ಲ ಪ್ರೈಮ್ ಮಿನಿಸ್ಟರ್ ಮಾತಾಡಿ ಜಮೀನು ಉಳಿಸುವಂತ ಕೆಲಸ ಮಾಡಬೇಕು ಮುಂದಿನ ಜನರೇಷನ್ಗೆ ಅಶೋಕ್ ಅವ್ರಿಗೂ ಇನ್ನೊಂದ್ಸರಿ ಗಮನಿಸ್ಕೊಂಡು ಈಗಾಗಲೇ ಅವ್ರು ಲೆಟರ್ ಕೊಟ್ಟಿದ್ದೀವಿ ಮಾತಾಡಿದ್ದೀವಿ ಜೊತೆಗೆ ಇನ್ನೂ 7 ಜನ ಮಂತ್ರಿಗಳಿದ್ದಾರೆ ಅವರು ಪ್ರಚಾರ ಹಾಕಿದ್ರು ಇವತ್ತು ಯಾರು ಸಿಕ್ಕಿ ಸೋಮಶೇಖರ್ ಅವ್ರನ್ನೆಲ್ಲ ಮೀಟ್ ಮಾಡಬೇಕು ಅಂತ ಗೋಪಾಲಯ್ಯ ಡೆಪ್ಯೂಟಿ ಸಿ ಎಂ ಅಲ್ಲ ಅಶೋಕ್ ನಾರಾಯಣ ಅವ್ರಿಗೆ ಎಲ್ಲರಿಗೂ ಮೀಟ್ ಮಾಡಿ ಅದೇನು ಹೇಳ್ತಾರೆ ಸ್ವಾಮೀಜಿ ಕೇಳ್ಕೊಳ್ಳ ದೇವೇಗೌಡರು ಅವ್ರಿಗೆ ಮೀಟ್ ಮಾಡಬೇಕು ಅವ್ರು ಮೀಟ್ ಮಾಡೋಣ ಅಂತ ಹೇಳಿದ್ರೆ ತಕ್ಷಣ ಅವತ್ತು ತಾನೇ ಡೆಲ್ಲಿ ಕೊಟ್ಟೋಗ್ಬಿಟ್ಟು ಅದು ವಾಟ್ಸಪ್ಪಲ್ಲಿ ಅವ್ರಿಗೆ ನಮ್ಮ ಹತ್ತಿರ ಕಳಿಸಿದ್ದೀವಿ ನೋಡಿದ್ದಾರೆ ಅದರಿಂದ ಅವ್ರನ್ನೂ ಕಾಯಂತದ್ದು ಆದರೆ ನೀವೆಲ್ಲ ಈ ಸಂಘಟನೆ ಮಾಡಿ ನಿಜವಾಗ್ಲೂ ಅವ್ರನ್ನ ಒಳಗೆ ಕೂಡಲಿಲ್ವಲ್ಲ ನಿಮಿಜ್ಗೆ ನಾನು ಅವ್ರಿಗೆ ಕೃತಜ್ಞತೆಯನ್ನು ನಮ್ಮ ಸಂಘದ ಪರವಾಗಿ ಎಲ್ಲ ಒಕ್ಕಲ ಸಂಘದ ಸದಸ್ಯರಾಗಿ ನಾನು ಬಂದಿಲ್ಲಿ ಇರ್ತೀನಿ ಅಂತ ಹೇಳಿದ್ರು ನಾನು ಹೋಗ್ಬಿಟ್ಟಿದ್ದೆ ಹೊರಗಡೆ ಬಂದು ಆಮೇಲೆ ಎಲ್ಲ ವಾಟ್ಸಪ್ ಹಾಕಿದ್ದೀನಿ ಈಗೇನಾಗಿದೆ ವಾಟ್ಸಪ್ ಹಾಕೋಕ್ಕೆ ಪರ್ಮಿಷನ್ ತಗೋಬೇಕಂತ ಪೊಲೀಸ್ನವರಿಂದ ಅದು ನಿಮ್ಮ 5 ದಿನ ಬೇಕು ಟೈಮ್ ಅಂತ ಎಲ್ಲ ಸಂಘದವ್ರಿಗೆಲ್ಲ ಮೆಸೇಜ್ ಹಾಕೋಣ ಅಂದರು ಅದಾಗಿಲ್ಲ ಸಾಕು ಇಷ್ಟೇ ಜನ ನಮ್ಮ ಶಕ್ತಿ ತೋರ್ತು ಅಂತ ಕೆಲಸ ಮಾಡಿದ್ದೀನಿ ನಾನು ತಕ್ಷಣ ಇವ್ರ ಮುಂದೆ ಇನ್ಸ್ಪೆಕ್ಟ್ರಿಗೆ ನಂಜುಂಡ ನೋಡಿ ಎ ಸಿ ಪಿ ಮಾತಾಡ್ಬಿಟ್ಟೋದೆ ಇದು ನಿಮ್ಮದು ಆಸ್ತಿ ಇದೆಪ್ಪ ಇದೊಳಗೆ ಚೆನ್ನಾಗಿತ್ತು ನೀವು ಬಂದಿಲ್ಲ ಎಕ್ಸ್ಪರ್ಟ್ ಅಂತ ಹೇಳಿದ್ರೆ ಅದೇನೋ ಡಿ ಸಿ ಪಿ ಹೇಳ್ಬಿಟ್ಟವ್ರೆ ಹಂಗೆ ಹೇಳೋರು ಹಿಂಗೆ ಹೇಳೋರು ಅಂತ ಹೇಳಿದ್ರು ಅಂತ ಹೇಳಿದ್ರು ಆಗಲಿ ಏನೋ ಅವ್ರ ಕೋಆಪ್ರೇಟ್ ಮಾಡೋಣ ಅವ್ರಿಗೆ ಆಸ್ತಿ ಕೊಡುವಂಥ ಕೆಲಸ ಯಾವ ಕಾರಣ ಆಗೋದಿಲ್ಲ ಜಮೀನು ಬಿಟ್ಟರೆ ಇನ್ನು ಒಂದು ಇಂಚು ಸಿಕ್ಕೋದಿಲ್ಲ ಇದೇನು ಸಿಕ್ಕೋದು ಈಗ ಹಂಗಾರೆ ನೋಡಿ ಎಲ್ಲ ನಾವೇನೋ ಮುಟ್ಟಾಡ್ರಿ ನಾವು ಕೇಳಿಯವ್ರು ತಗೊಂಡು ತಕ್ಕಂಡು ಅಂತಂತ ಬಿಲ್ಡಿಂಗ್ ಕಟ್ಕೊಂಡು ಹೋಗೋರು ನಮ್ಮ ನೀರಿಗಿರಿ ಬಿಡ್ದಂಗೆ ಕೂತ್ಕೊಂಡ್ರೆ ಈ ಪರಿಸ್ಥಿತಿ ಹಿಂಗಾಯ್ತಾರೆ ನಾವು ಅದು ಎಲ್ಲರೂ ಇನ್ನಾರು ಬೇರೆ ಬೇರೆಯವರು ಬರ್ತಾರೆ ಅದರಿಂದ ದಯವಿಟ್ಟು ಇದೆಲ್ಲ ನಾವೆಲ್ಲ ಹೋಗೋಣ ಸ್ವಾಮೀಜಿ ಹತ್ರ ಹೋಗಿ ಅವ್ರೇನು ಹೇಳ್ತಾರೆ ಅವ್ರ ಆಶೀರ್ವಾದ ತಗೊಂಡು ಮುಂದೆ ಎಲ್ಲ ಮಂತ್ರಿಗಳೆಲ್ಲವರು ತಿಳ್ಕೊಂಡು ಇವತ್ತೇ ನೋಡ್ಬಿಡ ಇರೋ ಮಂತ್ರಿಗಳ ಮನೆಗೆ ನೋಡ್ರಪ್ಪ ನಾವು ಪ್ರೊಟೆಸ್ಟ್ ಮಾಡ್ತೀವಿ ನೀವು ಬಂದು ನಿಂತ್ಕೋಬೇಕು ಸೇವ್ ಮಾಡೋದು ಸೇವ್ ಮಾಡ್ಲೈ ಹೋಗಿ